ಇತ್ತೀಚಿನ ಬೆಳವಣಿಗೆ ಬಗ್ಗೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಯಾಕಂದ್ರೆ ವಿರೋಧ ಪಕ್ಷ ಸ್ಥಾನ ಇರ್ಬೋದು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆಗಳು ಎಲ್ಲವೂ ಕೂಡ ಡಿಲೇ ಆಗ್ತಾ ಇದೆ. ಸೊ ಇತ್ತೀಚಿನ ಮೇಲೆ ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಬೆಳವಣಿಗೆಗಳು ಅದ್ರ ಬಗ್ಗೆ ಒಂದು, ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು ಮಾನ್ಯ ನಂತಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಮೊದಲ ಚುನಾವಣೆ ಇದು, ಮೊದಲ ವಿಧಾನಸಭಾ ಚುನಾವಣೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ, ಆದರೂ ಅಂದರೆ ಅದಕ್ಕೆ ಅದು ಎಲ್ಲದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ಹಿರಿಯರು ರಾಜಕಾರಣದಲ್ಲಿ ಅನುಭವಿಗಳು, ಅವ್ರದೇ ಆದ ಕಾರಣದಿಂದಾಗಿ ಕೆಲವೊಂದು ಸಲ ತಡ ಆಗುತ್ತೆ, ಅದಕ್ಕೇನು ಕಾರಣಗಳಿರ್ತವೆ. ಅದಕ್ಕೆ ಸರಿಯಾದ ಒಬ್ಬ ಸೂಕ್ತ ಆಯ್ಕೆ ಆದ ಮೇಲೆ ನಿಮಗೆ ಕಾರಣವೂ ಬಹುಶಃ ಗೊತ್ತಾಗುತ್ತೆ. ಆಪ್ತರ್ ಅನಂತ್ ಕುಮಾರ್ ಅವರು ನಿಮ್ಮ ಪಕ್ಷದಲ್ಲಿ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಈಗಲೂ ಕೂಡ ಪಕ್ಷ ಬಿಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂತ ಮೇಡಮ್? ಹಾಗೇನಿಲ್ಲ, ಯಾಕೋ ಇತ್ತೀಚೆಗೆ ನಾನು ಅದು ಈಗ ಇದರಿಂದನೂ ಹೇಳ್ತಾ ಇದ್ದೆ, ಇವತ್ತು ಬೇರೆ ಕುರುಕ್ಷೇತ್ರ ಅನ್ನೋ ಕುರುಕ್ಷೇತ್ರ ಒಂಥರ ಆದರೆ ಇತ್ತೀಚೆಗೆ ಅಂದರೆ ಯಾರೋ ಏನೋ ಮಾತಾಡ್ತಾರೆ, ಅದು ಈ ಬೇರೆ ಬೇರೆ ಮೀಡಿಯಾಗಳ ಮುಖಾಂತರ ನಿಮ್ಮನ್ನು ಸೇರಿಸ್ಕೊಂಡು ಅದು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಾವೆ, ಬಹಳಷ್ಟು ಚಾನಲ್ಗಳಾಗೋಗ್ಬಿಟ್ಟಿದೆ. ಹಿಂಗಾಗಿ ಏನೇನೇನು ನಾವು ಒಂದು ಆಟ ಆಡ್ತಾ ಇದ್ವಿ, ಒಬ್ಬರಿಂದ ಒಬ್ಬರು ಕಿವಿಗೆ ಹೇಳ್ತಾ ಹೋದರೆ ಇದನ್ನೇವನ ಹತ್ರ ಹೋಗುವಾಗೇ ವಿಷಯ ಬದಲಿ ಆಗಿಬಿಡುತ್ತೆ. ಇನ್ನು ಈಗ ನೂರಾರು ಜನರ ಕಿವಿಯಿಂದ ಮಾತಿನ ಬಾಯಿಂದ ಕಿವಿಗೆ ಹೋಗುವಷ್ಟರಲ್ಲಿ ಬದಲಾವಣೆಗಳಾಗುತ್ತೆ. ಆ ಥರ ಏನೂ ಇಲ್ಲ, ನಾವು ಪಕ್ಷದ ಜೊತೆಗೆ ಇದ್ದೀನಿ. ಮತ್ತು ಒಂದು ರೀತಿಯಲ್ಲಿ ಇದು ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂತಹ ಪಕ್ಷ, ಅದು ಬರೀ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಅದು ದಕ್ಷಿಣ ಭಾರತದಲ್ಲಿ ಇರ್ಬೋದು, ಉತ್ತರ ಭಾರತದ ಉತ್ತರ ಪ್ರದೇಶ ಹೋಗಲಿ, ಮಧ್ಯಪ್ರದೇಶ ಹೋಗಲಿ, ಇವತ್ತಿಗೂ ಮಾನ್ಯ ಅನಂತಕುಮಾರ್ ಅವ್ರನ್ನ ಅವರ ಸಂಘಟನಾ ಕಾರ್ಯವನ್ನು ಜನ ನೆನಪಿಸ್ತಾರೆ. ನಾವು ಎಷ್ಟು ಅವರು ಹೋಗಿ 4.5 ವರ್ಷ ಆದ್ರೂ ಇವತ್ತು ಜನ ನೆನಪಿಸ್ಕೊಳ್ತಾರೆ, ಅವರಿಂದಾಗಿ ಈ ಮಟ್ಟಕ್ಕೆ ಬರಲಿಕ್ಕೆ ಸಿದ್ಧಾಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಪಕ್ಷದ ಜೊತೆಗಿದ್ದೀನಿ, ಪಕ್ಷನೂ ನನ್ನ ಜೊತೆಗಿದೆ. ಮೇಡಮ್, ಸಾಕಷ್ಟು ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದೀರಾ, ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗಲೂ ಕೂಡ ಹತ್ತದಿಂದ ನೋಡಿದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದಲ್ಲಿ ಇದ್ದಾಗಲೂ ನೋಡಿದ್ದೀರಾ. ಈಗ ವಿಧಾನಸಭಾ ಚುನಾವಣೆ ಬಂದಾಗ ಬಿಜೆಪಿಯಲ್ಲಿರುವಂಥ ಕೆಲವು ಬದಲಾವಣೆಗಳು ಕೂಡ ಆಗಬೇಕು ಅನಿಸುತ್ತಾ ಅಂತ ಒಬ್ಬರು ನಿಷ್ಠಾವಂತ ಕಾರ್ಯಕರ್ತರಾಗಲಿ ಮುಂದಿನ ಅದಕ್ಕೆ ಯಾವ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ, ಅಲ್ಲಿ ಚರ್ಚೆ ನಡೀತಾ ಇದೆ, ಬದಲಾವಣೆಗಳು ಆಗ್ತಾ ಇದ್ದಾವೆ, ಆಗ್ತಾನೂ ಇರ್ತವೆ. ಇದು ನಿರಂತರವಾಗಿ ಬದಲಾವಣೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು. ಸೋಲು ಗೆಲುವು ಇದು ಜೀವನದ ಅವಿಭಾಜ್ಯ ಅಂಗ, ಹೀಗಾಗಿ ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಏನು ಪಾಠ ಕಲಿತೀವಿ ಅನ್ನೋದು ಮುಖ್ಯ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಖಂಡಿತವಾಗಿಯೂ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತೀವಿ, ಗೆಲುವಿನತ್ತ ಹೋಗು ಖಂಡಿತ ಹೋಗೇ ಹೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಅವಕಾಶ ಸಿಗ್ಬೋದಾ ಅಂತ ಮುಂದಿನ ಚುನಾವಣೆಯಲ್ಲಿ ನೋಡೋಣ. ಅದು ಅವ್ರು ಯಾರಿಗೆ ಅದಕ್ಕೆ ಒಂದು ಯಾವಾಗಲೂ ಅದನ್ನು ಮತ್ತೆ ಅನಂತಕುಮಾರ್ ಅವ್ರದ್ದು ಹೇಳ್ತಾ ಇದೆ. ಹಂಗೇನಿಲ್ಲ, ನನ್ಗೆ ಅವಕಾಶಗಳಿದೆ, ಈಗ ಸೇವೆ ಮಾಡ್ತಿರೋದು ಬೇಕಾದಷ್ಟು ಅವಕಾಶಗಳಿದೆ. ಈಗ ಈಗಲೇ ಅವಕಾಶಗಳಿದೆ, ಈಗ ಅವಕಾಶ ಇಲ್ಲ ಅಂತ ಹಿಂಗಾಗಿ ಸಿಗೋ ಪ್ರಶ್ನೆ ಇಲ್ಲ. ನಾನು ಈಗ ಅವಕಾಶಗಳಲ್ಲೇ ಇದ್ದೀನಿ, ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನೇ ಇವತ್ತು ನನ್ನ ಸೇವಾ ಚಟುವಟಿಕೆ ನಡೆಯುತ್ತಿದೆ. ಸ್ಪರ್ಧೆ ವಿಚಾರವಾಗಿ ಬೇರೆ ಅವಕಾಶದಲ್ಲಿ ಬೇರೆ ನಿರಂತರವಾಗಿದ್ದೀರಾ ಮೇಡಮ್? ಚುನಾವಣಾ ನೋಡ್ಬೇಕು, ನನಗೆ ಇನ್ನು ಭವಿಷ್ಯಕ್ಕೆ ವಿಷಯ ನೋಡೋದಕ್ಕೆ ಬರಲ್ಲ. ನಮ್ಮ ಯಾರಿಗಾರು ಅದಕ್ಕೆ ಹೇಳಿದೆ, ವಿಳಾಸ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಇಲ್ಲ, ನಾನು ಆವಾಗಲೇ ಪ್ರಾರಂಭದಲ್ಲೇ ಹೇಳಿದ್ದೆ, ನಾನು ಯಾವತ್ತೂ ಯಾರನ್ನೂ ಕೇಳೂ ಇಲ್ಲ, ಆ ಥರದ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಮಾಡಬೇಕು ಅಂತ ಮಾಡಬೇಕು ಅಂತ ಹೇಳಿ, ಹೌದು, ಯಾರಾದರೂ ಮಾಡಬೇಕು ಇದು ಕೆಲಸ ಅಂತ ಅದನ್ನು ಒಂದು ಜವಾಬ್ದಾರಿಯಾಗಿ ನಿರ್ವಹಿಸ್ತೀವಿ. ಇಲ್ಲ, ಈ ಜವಾಬ್ದಾರಿಯನ್ನು ಮತ್ತೊಬ್ಬರು ನಿರ್ವಹಿಸ್ತಾ ಇದ್ರೆ ಅವ್ರ ಜೊತೆ ಒಂದ್ ಕಡೆ ನೋಡ ಹೇಳ ಬಿಜೆಪಿ ಆಂತರಿಕ ಶಕ್ತಿ ರಾಜಕಾರಣ ಮಾಡೋದ್ರಲ್ಲಿ ನಿಮ್ ಕುಟುಂಬ ವಿಫಲ ಆಗ್ತಾ ಇದೆಯಾ ಅಂತ ಮೇಡಮ್? ಯಾಕಂದ್ರೆ ಒಳಗಡೆ ಇರುವಂತ ಶಕ್ತಿ ರಾಜಕಾರಣ ಮಾಡ್ಬೇಕಲ್ಲ ಮೇಡಮ್, ಆ ರಾಜಕಾರಣದಲ್ಲಿ ಎಲ್ಲೋ ಒಂದ್ ಕಡೆ ಡೌನ್ಫಾಲ್ ನೋಡ, ಎಲ್ಲದಕ್ಕೂ ನೋಡ, ಸಮಯ ಉತ್ತರ ಕೊಡುತ್ತೆ ಅದಕ್ಕೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.